ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಯಾರು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣ ಕಟ್ಟಿಸಿದನು ಬಂಗಾಳದಲ್ಲಿ ನಡೆದ ನೀಲಿ ಕೃಷಿಕರ ಹೋರಾಟದಲ್ಲಿ ಈ ಕೆಳಕಂಡ ಯಾವ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು ನೀಲಿ ಕೃಷಿಕರ ಹೋರಾಟದಲ್ಲಿ ಹಿಂದೂ ಪೇಟ್ರಿಯಾಟ್ ಪತ್ರಿಕೆ ಮಹತ್ತರ ಪಾತ್ರವನ್ನು ವಹಿಸಿತ್ತು ಇ ಇಲಾಯಿ ಎಂಬ ಹೊಸ ಪಂಥವನ್ನು ಸ್ಥಾಪಿಸಿದವರು ಯಾರು ಅಕ್ಬರ್ ಅಕ್ಬರನ ಆಡಳಿತದಲ್ಲಿ ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆಯ ಕಾರ್ಯ ಏನು ದಾಗ್ ಮಹಲಿ. ಇದರ ಕಾರ್ಯ ಕುದುರೆಗಳಿಗೆ ಮುದ್ರೆಯನ್ನು ಹಾಕುವುದು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆದವರು ಯಾರು ಮಂದಗಾಮಿಗಳನ್ನು ತೀವ್ರವಾದಿಗಳು ರಾಜಕೀಯ ಭಿಕ್ಷುಕರು ಎಂದು ಕರೆದರು ಲಾರ್ಡ್ ಕಾರ್ನ್ ವಾಲಿಸ್ ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು ಬಂಗಾಳದಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಡಬ್ಲ್ಯೂಎಂಒ ಇದರ ಮುಖ್ಯ ಕಚೇರಿ ಇರುವುದು ಎಲ್ಲಿ ಜಿನೇವಾದಲ್ಲಿ ಮಹೇಶ್ ಭೂಪತಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಮಹೇಶ್ ಭೂಪತಿ ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ ಹವಾಮಿ ಲೀಗ್ ಇದು ಜಪಾನ್ನ ರಾಜಕೀಯ ಪಕ್ಷ ಅಲ್ಲ ಇನ್ನು ಸೋಷಿಯಲಿಸ್ಟ್ ಪಾರ್ಟಿ ಗ್ರೀನ್ ಬ್ರಿಡ್ಜ್ ಪಾರ್ಟಿ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ ಇವು ಮೂರೂ ಕೂಡ ಜಪಾನ್ನ ರಾಜಕೀಯ ಪಕ್ಷಗಳಾಗಿವೆ ಹಾಪ್ಮನ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದೆ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ ಲಾರ್ಡ್ ಕಾರ್ನ್ ವಾಲಿಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು ಲಾರ್ಡ್ ಡಾ ಲೌಸಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದನು ಲಾರ್ಡ್ ಲಿಟ್ಟನ್ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಿದನು ಸರಿಯಾಗಿರೋದು ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡಿದನು ಇದು ಮಾತ್ರ ಸರಿಯಾಗಿದೆ ಮೂರು ತಪ್ಪಾಗಿದ್ದಾವೆ ಅಕ್ಬರನ ಆಡಳಿತದ ಅವಧಿಯಲ್ಲಿ ಕಂದಾಯ ವ್ಯವಸ್ಥೆಯು ಯಾರ ಕೈಯಲ್ಲಿತ್ತು ಕಂದಾಯ ವ್ಯವಸ್ಥೆಯು ತೋದರ್ಮಲ್ನ ಕೈಯಲ್ಲಿತ್ತು ಅಂಟು ದಿ ಲಾಸ್ಟ್ ಕೃತಿಯನ್ನು ರಚಿಸಿದವರು ಯಾರು ಜಾನ್ ರಸ್ಕಿನ್ ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ಯಾವುದು ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಯೋಜನೆ ಯಾವುದು ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕದ್ದು ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆ ಈ ಕೆಳಗಿನ ಯಾವುವು ನಾರಿನ ಬೆಳೆಗಳಾಗಿವೆ ಹತ್ತಿ ಮತ್ತು ಸೆಣಬು ಇವೆರಡೂ ಕೂಡ ನಾರಿನ ಬೆಳೆಗಳು ಕಚ್ಕಾರಿಯಲ್ಲಿರುವ ಬಂದರು ಕಾಂಡ್ಲ ಹಾಗಾದರೆ ಸವಾರಿ ಕೊಲ್ಲಿಯಲ್ಲಿರುವ ಬಂದರು ಯಾವುದು ಮರ್ಮ ಗೋವಾ ಭಾರತವು ಈ ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ ಭಾರತವು ಶ್ರೀಲಂಕಾದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ ಏಕೆಂದರೆ ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಮಾತ್ರ ಹಂಚಿಕೊಂಡಿದೆ ಇನ್ನು ನೇಪಾಳ ಪಾಕಿಸ್ತಾನ ಮಯನ್ಮಾರ್ ಈ ಮೂರು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಹಿಮಾಲಯ ಪರ್ವತವು ಎಲ್ಲಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿದೆ ಹಿಮಾಲಯ ಪರ್ವತ ರಾತ್ರಿ ವೇಳೆ ಅತಿ ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು ಸೀರಿಯಸ್ ನಕ್ಷತ್ರ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು ಜಾರಿಗೆ ಬಂದ ವರ್ಷ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲ್ಪಡುವ ಪ್ರದೇಶ ಯಾವುದು ಕಾಶ್ಮೀರದ ವಾಯುವ್ಯ ಭಾಗವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯುತ್ತಾರೆ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧ ತೋರಿದ ಸಂಸ್ಥಾನ ಯಾವುದು ಎಲ್ಲವೂ ಸರಿ ಅಂದರೆ ಜುನಾಗಢ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ ಈ ಮೂರೂ ಕೂಡ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತವೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದ ಸಂವಿಧಾನದ ವಿಧಿ ಯಾವುದು ನಲವತ್ತೆರಡನೇ ವಿಧಿ ಇಪ್ಪತ್ತೊಂದು ಎ ವಿಧಿ ನಲವತ್ತೊಂದನೇ ವಿಧಿ ತೊಂಬತ್ತ್ ಮೂರನೇ ವಿಧಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ